ವೆಲ್ಕಮ್ ತ್ರೀ ಕನ್ನಡ 10ನೇ ತರಗತಿ ಪಾಠ 1 ಗದ್ಯ ಭಾಗ ಕ್ವಶನ್ ಆನ್ಸರ್ ಪಾರ್ಟ್ 2 ಅಭ್ಯಾಸ. ಫಸ್ಟ್ ಮೇನ್ ಪದಗಳ ಅರ್ಥ. ಆಶ್ಚರ್ಯ, ಇದೇನಿದು ಆಶ್ಚರ್ಯ ತತ್ಸಮ, ತದ್ಭವ ಅಚ್ಚರಿ, ಅದ್ರ ಮೀನಿಂಗ್ನು ಅಚ್ಚರಿ ಆಗ್ತದ. ಬೆರಗು, ಕಳಕಳಿಸು, ಮನೋಹರ, ಪ್ರಕಾಶಿಸು, ಹೊಳೆ, ಗಳಿಗೆ, ಇದು ತದ್ಭವ. ಘಟಿಕಾದ್ದು ತದ್ಭವ, ಇದು ಸಂಸ್ಕೃತ ಪದ ಘಟಿಕ. 24 ನಿಮಿಷಗಳ ಕಾಲ, ಕಾಲ ಒಂದು ಗಳಿಗೆ. ದುರ್ಭರ, ಧರಿಸಲಾದುದು, ಹೊರಲಾಗದುದು. ನಂಜು, ವಿಷ. ಕೊಟರೆ, ಮರದೊಳಗಣ, ಟೊಳ್ಳಾದ ಭಾಗ. ಭೋಗ, ಸುಖದ ಅನುಭವ. ಲೋಕವರ್ತನೆ, ಲೋಕದ ಜನರ ನಡವಳಿಕೆ. ಸಂತೋಷ, ಸಂಸ್ಕೃತ ಪದ. ಸಂತಸ, ತದ್ಭವ ಇದು, ಇದು ಕನ್ನಡ ಪದ. ಸಿರಿ, ಇದು ತದ್ಭವ ಕನ್ನಡ ಪದ. ಶ್ರೀ ತತ್ಸಮ ಅದರದು ಸಂಸ್ಕೃತ ಪದ. ಶ್ರೀ ಅಂದ್ರೆ ಸಂಪತ್ತು, ಅದ್ರ ಮೀನಿಂಗ್. ಆಶ್ರಯ ತತ್ಸಮ, ಅದ್ರ ತದ್ಭವ ಆಸರೆ ಕನ್ನಡ ಪದ ಇದು. ಅವಲಂಬನೆ. ಕೃತಜ್ಞ, ಇದು ಉಪಕಾರ ಸ್ಮರಣೆ ಇಲ್ಲದವನು, ಅದ್ರ ಮೀನಿಂಗ್. ತತ್ವನಿಷ್ಠೆ ಅಂದ್ರ ನಂಬಿದ ವಿಚಾರಗಳಿಗೆ ಬದ್ಧನಾಗಿರುವುದು, ಶ್ರದ್ಧೆ ತೋರುವುದು. ದುರದೃಷ್ಟ, ಕೆಟ್ಟ ಅದೃಷ್ಟ. ಪರಹಿತಾಕಾಂಕ್ಷೆ, ಇನ್ನೊಬ್ಬರ ಒಳಿತನ್ನು ಬಯಸು. ಬೀಗು ಅಂದ್ರೆ ಉಬ್ಬು, ಹಿಗ್ಗು ಸಂತೋಷ ಪಡು. ಮುದ, ಹಿಗ್ಗು ಆನಂದ. ವರ ಅಂದ್ರೆ ಕೊಡುಗೆ. ಸಮೃದ್ಧಿ ಅಂದ್ರೆ ಸಂಪತ್ತು, ಏಳಿಗೆ. ಪ್ರಶ್ನೆಗಳು, ಸೆಕೆಂಡ್ ಮೇನ್. ಅದರಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಫಸ್ಟ್ ಮೇನ್, ಬೇಡನು ಪ್ರಾಣಿಗಳನ್ನು ಕೊಲ್ಲಲು ಮಾಡುತ್ತಿದ್ದ ಉಪಾಯವೇನು? ಬೇಡನು ವಿಷಸವರಿದ ಬಾಣಗಳನ್ನು ಬಳಸಿ ಪ್ರಾಣಿಗಳನ್ನು ಕೊಲ್ಲುತ್ತಿದ್ದ. 2, ವಿಷದ ಬಾಣವು ಮರಕ್ಕೆ ಏಕೆ ತಗುಲಿತು? ಜಿಂಕೆಗೆ ಗುರಿಯಿಟ್ಟು ಪ್ರಯೋಗಿಸಿದ ಬಾಣವನ್ನು ಜಿಂಕೆ ಹಾರಿ ತಪ್ಪಿಸಿಕೊಂಡುದರಿಂದ ಅದು ಮರಕ್ಕೆ ತಗಿಲಿತು. 3ನೇ ಪ್ರಶ್ನೆ, ವಿಷದ ಬಾಣವು ಮರಕ್ಕೆ ತಗಲುತ್ತಿದ್ದರಿಂದಾದ ಪರಿಣಾಮವೇನು? ಬಾಣದಲ್ಲಿದ್ದ ವಿಷದ ಪ್ರಭಾವದಿಂದ ಮರವು ಒಣಗಿತು. ಅದರ ಹಣ್ಣು, ಹೂವು, ಹಸಿರು ಎಲ್ಲವೂ ಕಾಣದಂತಾದವು. 4ನೇದ್ದು, ಇಂದ್ರನಿಗೆ ಗಿಳಿಯನ್ನು ಕಂಡು ಆಶ್ಚರ್ಯವಾದದ್ದು ಏಕೆ? ಗಿಳಿಯು ವಾಸ ಮಾಡುತ್ತಿದ್ದ ಮರವು ಹಣ್ಣು ಹೂವು ಹಸಿರಿಲ್ಲದೆ ಒಣಗಿ ಹೋಗಿದ್ದರೂ ಗಿಳಿಯು ಬೇರೆ ಮರದತ್ತ ಹೋಗದೆ ಅಲ್ಲಿಯೇ ವಾಸ ಮಾಡುತ್ತಿರುವುದನ್ನು ನೋಡಿ ಇಂದ್ರನಿಗೆ ಆಶ್ಚರ್ಯವಾಯಿತು. 5ನೇ ಪ್ರಶ್ನೆ, ಗಿಳಿಯ ಯಾವ ಗುಣವನ್ನು ಇಂದ್ರನು ಮೆಚ್ಚಿಕೊಂಡನು? ಗಿಳಿಯ ತತ್ವನಿಷ್ಠೆಯನ್ನು ಇಂದ್ರನು ಮೆಚ್ಚಿಕೊಂಡನು. 6ನೇ ಪ್ರಶ್ನೆ, ಇಂದ್ರನು ತನಗಾದ ಸಂತೋಷವನ್ನು ಯಾವ ರೀತಿ ಪ್ರಕಟಿಸಿದನು? ಗಿಳಿಯ ವರ್ತನೆಯನ್ನು ನೋಡಿದ ಇಂದ್ರನಿಗೆ ಬಹಳ ಸಂತೋಷವಾಯಿತು. ಅದಕ್ಕೆ ಏನಾದರೂ ವರವನ್ನು ಕೊಡಬೇಕು ಎಂದು ತೀರ್ಮಾನಿಸಿದ. ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. 1, ಮರವನ್ನು ಬಿಟ್ಟು ಹೋಗದೇ ಇರಲು ಗಿಳಿಯು ನೀಡಿದ ಸಮರ್ಥನೆಯೇನು? ಅನೇಕ ವರ್ಷಗಳಿಂದ ಈ ಮರವು ನನಗೆ ಆಸರೆ ಇತ್ತಿದೆ, ಹಣ್ಣುಗಳನ್ನು ಕೊಟ್ಟಿದೆ, ಅದರ ಹಸಿರಿನಿಂದ ಸಂತಸವನ್ನು ನೆರಳನ್ನು ನೀಡಿದೆ. ಅದೀಗ ಯಾವುದೋ ದುರದೃಷ್ಟದಿಂದ ರೋಗಕ್ಕೆ ಒಳಗಾಗಿ ಒಣಗಿದೆ. ಈಗ ಅದರ ಸ್ಥಿತಿ ಹೇಗಾಯಿತೆಂದು ನಾನು ಅದನ್ನು ಬಿಟ್ಟು ಬೇರೆ ಮರಕ್ಕೆ ಹೋಗಿ ಉಪಕಾರ ಗೀಡಿಯಾಗಲಾರೆ. ಅದಕ್ಕೆ ಒಳ್ಳೆಯ ದಿನ ಬರಲಿ ಎಂದು ಬಯಸುತ್ತಾ ಇಲ್ಲಿಯೇ ಇರುತ್ತೇನೆ ಎಂದು ಗಿಳಿಯು ತಾನು ಅಲ್ಲಿಯೇ ಇರುವುದಕ್ಕೆ ಕಾರಣ ನೀಡಿತು. 2ನೇ ಪ್ರಶ್ನೆ, ಸಾಮಾನ್ಯವಾದ ಲೋಕವರ್ತನೆ ಯಾವುದು? ಸಂಪತ್ತು, ಸೌಲಭ್ಯ. ಸುಖವಿರುವವರೆಗೆ ಅಂಥವರೊಡನೆ ಇರುವುದು, ಅವುಗಳ ಲಾಭವನ್ನು ಪಡೆಯುವುದು. ಕಾರಣಾಂತರಗಳಿಂದ ಅವರಿಗೆ ಬಡತನ ಬಂದರೆ, ಕಷ್ಟಗಳು ತಲೆದೋರಿದರೆ ಅವರ ಸಹವಾಸವನ್ನು ತೊರೆದು ಬೇರೆ ಹೋಗುವುದು ಸಾಮಾನ್ಯವಾದ ಲೋಕವರ್ತನೆಯಾಗದೆ ಕೃತಜ್ಞರಾಗಿರುವುದಕ್ಕಿಂತಲೂ ಕೃತಜ್ಞರಾಗಿರುವವರೇ ಹೆಚ್ಚು. 3ನೇ ಪ್ರಶ್ನೆ, ಗಿಳಿಯು ಇಂದ್ರನನ್ನು ಯಾವ ವರ ಕೇಳಿತು? ಗಿಳಿಯ ತತ್ವನಿಷ್ಠೆಯನ್ನು ಮೆಚ್ಚಿದ ಇಂದ್ರನು ಅದಕ್ಕೆ ಒಂದು ವರವನ್ನು ಕೊಡಲು ನಿರ್ಧರಿಸಿದ. ಏನಾದರೂ ವರವನ್ನು ಕೇಳು, ಕೊಡುತ್ತೇನೆ ಎಂದು ಗಿಳಿಗೆ ಹೇಳಿದ. ಗಿಳಿಯು ಅದಕ್ಕಾಗಿ ಏನನ್ನು ಕೇಳಿದ್ದರೂ ಇಂದ್ರನು ಕೊಡಲು ಸಿದ್ಧನಾಗಿದ್ದ. ಆದರೆ ಆ ಗಿಳಿ ತನಗಾಗಿ ಏನನ್ನು ಬಯಸಲಿಲ್ಲ. ಈ ಮರವು ಮೊದಲಿನಂತಾಗಲಿ, ಹಣ್ಣು ಹೂಗಳಿಂದ ತುಂಬಲಿ, ನೆರಳನ್ನು ಕೊಡುವಂತಾಗಲಿ, ಅದನ್ನು ಅನುಗ್ರಹಿಸು ಎಂದು ಅದು ಕೇಳಿಕೊಂಡಿತು. ಈ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. 1, ಗಿಳಿಯು ಪರಹಿತಾಕಾಂಕ್ಷಿ ಎನಿಸಿಕೊಂಡಿದ್ದು ಹೇಗೆ? ಗಿಳಿಯು ಬಹಳ ಕಾಲದಿಂದಲೂ ಒಂದು ಮರದ ಕೊಠರೆಯಲ್ಲಿ ವಾಸ ಮಾಡುತ್ತಿತ್ತು. ಆ ಮರವು ಹೂವು ಹಣ್ಣು ಹಸಿರಿನಿಂದ ತುಂಬಿ
ನಳನಳಿಸುತ್ತಿತ್ತು. ಆದರೆ ಒಬ್ಬ ಬೇಡನು ಪ್ರಯೋಗಿಸಿದ ವಿಷ ಸವರಿದ ಬಾಣ ಜಿಂಕೆಗೆ ಬದಲಾಗಿ ಈ ಮರಕ್ಕೆ ನಾಟಿತು. ವಿಷದ ಪ್ರಭಾವದಿಂದ ಮರವು ಒಣಗಿತು. ಅದರ ಹಸಿರು, ಹಣ್ಣು, ಹೂವು ಯಾವುದೂ ಉಳಿಯಲಿಲ್ಲ. ಮರವು ಒಣಗಿದರೂ ಗಿಳಿಯು ತನ್ನ ವಾಸಸ್ಥಾನವನ್ನು ಬದಲಾಯಿಸಲಿಲ್ಲ. ಹಣ್ಣು ಹೂವು ಹಸಿರು ತುಂಬಿದ ಬೇರೆ ಮರವನ್ನು ಹುಡುಕಿಕೊಂಡು ಹೋಗಲಿಲ್ಲ. ಅದು ಆಹಾರವನ್ನು ರಸ್ ಬೇರೆ ಕಡೆಗೆ ಹೋಗಿ ವಾಸ ಮಾಡಲು ಒಣ ಮರದ ಪೊಟರೆಗೆ ಬರುತ್ತಿತ್ತು. ಅನೇಕ ವರ್ಷಗಳಿಂದ ಆಸರೆ, ಆಹಾರ ನೆರಳನ್ನು, ನಲಿವನ್ನು ಈ ಮರವು ತನಗೆ ಕೊಟ್ಟಿದೆ. ಇದೀಗ ಒಣಗಿದೆ, ಕಷ್ಟಕಾಲ ಬಂದಿದೆ ಎಂದು ಬಿಟ್ಟು ಬೇರೆ ಕಡೆಗೆ ಹೋಗುವುದು ಕೃತಜ್ಞತೆಯನ್ನು ತೋರಿದಂತೆ. ಸುಖದ ಸಮಯದಲ್ಲಿ ಜೊತೆಗಿದ್ದವರು ಕಷ್ಟಕಾಲದಲ್ಲೂ ಜೊತೆಗಿರಬೇಕು, ಒಳ್ಳೆಯ ದಿನ ಬರಲಿ ಎಂದು ಬಯಸಬೇಕು ಎಂದು ನಿರ್ಧರಿಸಿದ ಆ ಗಿಳಿ ಹಾಗೆಯೇ ನಡೆದುಕೊಂಡಿತು. ಹೀಗೆ ಅದು ಪರಹಿತಾಕಾಂಕ್ಷಿ ಎನಿಸಿತು. ಎರಡನೆಯದು, ಗಿಳಿಯ ವರ್ತನೆಯಿಂದ ಮಾನವರಾದ ನಾವು ಕಲಿಯಬೇಕಾದ ಗುಣಗಳೇನು? ಪುಷ್ಪ ಫಲ ಪುಷ್ಪ ಹಸಿರುಗಳಿಂದ ತುಂಬಿದ್ದ ಮರದ ಪೊಟರೆಯಲ್ಲಿ ಗಿಳಿ ಬಹಳ ಕಾಲದಿಂದ ವಾಸ ಮಾಡುತ್ತಿತ್ತು. ಬೇಡನ ವಿಷದ ಬಾಣತಾಗಿ ಆ ಮರವು ಒಣಗಿತು. ಹಣ್ಣು, ಹೂವು, ಹಸಿರು ಎಲ್ಲವೂ ಮಾಯವಾದವು. ಆಗ ಆ ಗಿಳಿಯು ಬೇರೊಂದು ಫಲಭರಿತ ಮರವನ್ನು ಹುಡುಕಿಕೊಂಡು ಹೋಗಬಹುದಾಗಿತ್ತು. ಆದರೆ ಅದು ಹಾಗೆ ಮಾಡಲಿಲ್ಲ. ಹಾಗೆ ಮಾಡುವುದು ಕೃತಜ್ಞರ ಲಕ್ಷಣವೆಂದು ಅದು ತಿಳಿಯಿತು. ಸುಖದ ಕಾಲದಲ್ಲಿ ಜೊತೆಗಿದ್ದವರು ಕಷ್ಟದ ಕಾಲದಲ್ಲೂ ಜೊತೆಗೆ ಇರಬೇಕು, ದೂರ ಸರಿಯಬಾರದು, ಕಷ್ಟ ಕಳೆದು ಸುಖ ಬರಲೆಂದು ಹಾರೈಸಬೇಕು ಎಂದು ಅದು ತಿಳಿದುಕೊಂಡಿತ್ತು. ಇಂದ್ರನು ಅದರ ನಡೆಯನ್ನು ಮೆಚ್ಚಿ ವರವನ್ನು ಕೊಡಲು ಬಯಸಿದಾಗ ಅದು ತನಗಾಗಿ ಏನನ್ನು ಕೇಳಲಿಲ್ಲ. ಒಣಮರ ಚಿಗುರಲಿ, ಫಲಪುಷ್ಪರಿತವಾಗಿ ಮೊದಲಿನ ಸ್ಥಿತಿ ತಲುಪುವಂತಾಗಲಿ ಎಂದು ಅಪೇಕ್ಷಿಸಿತು. ಮನುಷ್ಯನು ಕೂಡ ಉಪಕಾರವನ್ನು ಸ್ಮರಿಸಬೇಕು, ಕೃತಜ್ಞನಾಗಿರಬೇಕು, ಕೃತಜ್ಞನಾಗಬಾರದು. ಸುಖ ಸಂಪತ್ತುಗಳಿದ್ದಾಗ ಜೊತೆಗಿದ್ದು ನಕ್ಕು ನಲಿದು ಅವರಿಗೆ ಕಷ್ಟ ಬಡತನ ಬಂದಾಗ ದೂರ ಸರಿಯಬಾರದು, ಎಡಗನ್ನು ಬಯಸಬಾರದು. ಕಷ್ಟ ಕಳೆಯಲಿ, ಒಳ್ಳೆಯ ದಿನಗಳು ಬರಲಿ ಎಂದು ಬಯಸಬೇಕು. ಸ್ವಾರ್ಥಿಯಾಗಬಾರದು, ಪರಾರ್ಥಿಯಾಗಬೇಕು. ತನಗೆ ಲಾಭ ದೊರೆಯುವ ಸಂದರ್ಭ ಒದಗಿದಾಗಲೂ ಅದನ್ನು ಪರರಿಗೆ, ಕಷ್ಟದಲ್ಲಿರುವವರಿಗೆ ಲಭಿಸುವಂತೆ ನೋಡಬೇಕು ಎನ್ನುವ ಗುಣಗಳನ್ನು ಗಿಳಿಯ ವರ್ತನೆಯಿಂದ ಮಾನವನು ಕಲಿಯಬಹುದಾಗಿದೆ. ಈ ಮೇನ್ ಸಂದರ್ಭದೊಡನೆ ವಿವರಿಸಿ. ಒಂದನೆಯದು, ಇಂತಹ ಒಣಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯ? ಅರಾಮಿತ್ರರು ಬರೆದಿರುವ ಒಣಮರದ ಗಿಳಿ ಪಾಠದಿಂದ ಈ ಪ್ರಶ್ನೆಯನ್ನು ಆರಿಸಿಕೊಳ್ಳಲಾಗಿದೆ. ದೇವೇಂದ್ರನು ಗಿಳಿಗೆ ಈ ಪ್ರಶ್ನೆಯನ್ನು ಕೇಳಿದ್ದಾನೆ. ಗಿಳಿಯು ಒಣಗಿದ ಮರದ ಪೊಟರೆಯಲ್ಲೇ ವಾಸ ಮಾಡುತ್ತಿತ್ತು. ಸಾಮಾನ್ಯವಾಗಿ ಪಕ್ಷಿಗಳು ಮರ ಒಣಗಿ ಹಣ್ಣು ಹಂಪಲು ನೆರಳು ಸಿಗದೆ ಇರುವಾಗ ಅವು ಸಿಕ್ಕುವಂತಹ ಸ್ಥಳಕ್ಕೆ ವಸತಿಯನ್ನು ಬದಲಾಯಿಸುತ್ತವೆ. ಈ ಗಿಳಿ ಹಾಗೆ ಮಾಡದೆ ಆ ಒಣಮರದಲ್ಲಿಯೇ ಇರುವುದನ್ನು ಕಂಡ ಇಂದ್ರ ಆಶ್ಚರ್ಯಗೊಂಡು ಗಿಳಿಯನ್ನೇ ಆ ಬಗ್ಗೆ ವಿಚಾರಿಸುತ್ತಾನೆ. ಸಾಮಾನ್ಯವಾಗಿರುವ ಜನರ ವರ್ತನೆಗೂ ಗಿಳಿಯ ನಡೆಗೂ ಇರುವ ಅಂತರ ಇಲ್ಲಿ ವ್ಯಕ್ತವಾಗಿದೆ. ಎರಡನೆಯದು, ಏನಾದರೂ ವರವನ್ನು ಕೇಳು, ಕೊಡುತ್ತೇನೆ. ಅರಾಮಿತ್ರರ ಒಣಮರದ ಗಿಳಿ ಪಾಠದಿಂದ ಈ ಹೇಳಿಕೆಯನ್ನು ಆಯ್ದುಕೊಳ್ಳಲಾಗಿದೆ. ಇಂದ್ರನು ಗಿಳಿಗೆ ಹೀಗೆ ಹೇಳಿದ್ದಾನೆ, ಸಾಮಾನ್ಯರ ವರ್ತನೆಗಿಂತ ಭಿನ್ನವಾದ ಗಿಳಿಯ ನಡತೆಯನ್ನು, ತತ್ವನಿಷ್ಠೆಯನ್ನು ಇಂದ್ರನು ಮೆಚ್ಚಿಕೊಂಡ. ಪರರ ಹಿತವನ್ನೇ ಬಯಸುವ ಗಿಳಿಗೆ ಅದು ಕೇಳಿದ ವರವನ್ನು ಕೊಡಬೇಕೆಂದು ನಿರ್ಧರಿಸಿದ. ಏನಾದರೂ ವರವನ್ನು ಕೇಳು, ಕೊಡುತ್ತೇನೆ ಎಂದು ಗಿಳಿಗೆ ಹೇಳಿದ. ಇಂದ್ರನ ಈ ಹೇಳಿಕೆಯಲ್ಲಿ, ಗಿಳಿಯ ವಿಚಾರದಲ್ಲಿ ಅವನ ಮೆಚ್ಚುಗೆಯೊಂದಿಗೆ ಅದು ಏನನ್ನು ಕೇಳಿದರೂ ಕೊಡುವ ಔದಾರ್ಯವು ತೋರುವಂತಿದೆ. ಮೂರನೇ ಪ್ರಶ್ನೆ, ಅದರ ಈಗಿನ ಅವಸ್ಥೆಯನ್ನು ನಾನು ನೋಡಲಾರೆ. ಅರಾಮಿತ್ರರು ಬರೆದಿರುವ ಒಣಮರದ ಗಿಳಿ ಪಾಠದಿಂದ ಈ ವಾಕ್ಯವನ್ನು ಆರಿಸಲಾಗಿದೆ. ಇದು ಗಿಳಿಯು ಹೇಳುವ ಮಾತು. ಇಂದ್ರನು ಗಿಳಿಗೆ ಏನಾದರೂ ವರವನ್ನು ಕೇಳು, ಕೊಡುತ್ತೇನೆ ಎಂದು ಹೇಳಿದಾಗ ಗಿಳಿಯು ತನಗಾಗಿ ಏನನ್ನು ಕೇಳಲಿಲ್ಲ. ಆ ಒಣಮರಕ್ಕೆ ಅದರ ಹಿಂದಿನ ಸ್ಥಿತಿ ಬರಲಿ, ಹೂವು ಹಣ್ಣು ಎಲೆಗಳಿಂದ ತುಂಬಿ ನಲಿಯುವಂತಾಗಲಿ ಎಂದು ಕೇಳಿಕೊಂಡನು. ಆಗಲೇ ಮೇಲಿನ ಮಾತು ಅದು ಹೇಳಿ ಮಾತನ್ನು ಅದು ಹೇಳಿತು. ಮರದ ಮೊದಲಿನ ಸ್ಥಿತಿಯನ್ನು ಕಂಡ ನನಗೆ ಈಗಿನ ಅದರ ಗತಿಯನ್ನು ನೋಡಲು ಸಾಧ್ಯವಾಗುತ್ತಿಲ್ಲ ವೆಂಬ ಮಾತು ಅದರ ಪರಾನುಕಂಪವನ್ನು ಸೂಚಿಸುತ್ತದೆ. ಮೂರನೇ ಮೇನ್ಭಾಷಾಭ್ಯಾಸ. ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ. ಅಮೇನ್.
ಇಲ್ಲಿ ಒಂದನೆಯದು ಆಶ್ರಯ ಆಸರೆ. ಇಲ್ಲಿ ತತ್ಸಮ ತದ್ಭವದ ಇಲ್ಲಿ ಆಶ್ರಯ ತತ್ಸಮ ಸಂಸ್ಕೃತ ಪದ, ಆಸರೆ ಕನ್ನಡ ಪದ. ತದ್ಭವ ವರ್ಣ ಬಣ್ಣ, ವರ್ಣ ಸಂಸ್ಕೃತ ಪದ, ಬಣ್ಣ ಕನ್ನಡ ಪದ. ಉಪಕಾರ ಅಪಕಾರ ವಿರುದ್ಧಾರ್ಥಕ ಪದ ಇದು, ಅದೃಷ್ಟ ದುರದೃಷ್ಟ ಅದರದು ವಿರುದ್ಧಾರ್ಥಕ ಪದ. ಮೂರನೆಯದು ಗುರಿಯಾಗು. ಇಲ್ಲಿ ಗುರಿ ಪ್ಲಸ್ ಆಗು, ಗುರಿಯಾಗು, ಯ ಆಗಮ ಆಗ, ಆಗಮ ಸಂಧಿ ಅದ. ಇದು ಯಾವ ಸಂಧಿ? ಪರಹಿತಾಕಾಂಕ್ಷಿ, ಪರಹಿತ ಪ್ಲಸ್ ಆಕಾಂಕ್ಷಿ, ಪರಹಿತಾಕಾಂಕ್ಷಿ ಸವರ್ಣ ದೀರ್ಘ ಸಂಧಿ. ನಾಲ್ಕನೆಯದು ಜಿಂಕೆ ರೂಢನಾಮ, ಇಂದ್ರ ಅಂಕಿತ ನಾಮ, ಉಚ್ಚ ಹೆಸರು. ಐದನೆಯದು ಕೃತಜ್ಞತೆ ಉಪಕಾರ ಸ್ಮರಣೆ, ಕೃತಜ್ಞತೆ ಇದು ಅದರ ವಿರುದ್ಧಾರ್ಥಕ ಪದ, ಉಪಕಾರ ಮರೆಯುವಿಕೆ. ಆ ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ. ಬೆನ್ನಟ್ಟು ಬಾಣವನ್ನು ಕಾಶಿಯಲ್ಲಿ, ಬೆನ್ನಟ್ಟು ಬೆನ್ನು ಪ್ಲಸ್ ಅಟ್ಟು ಲೋಪ ಸಂಧಿ, ಬಾಣವನ್ನು ಬಾಣ ಪ್ಲಸ್ ಅನ್ನು ಬಾಣವನ್ನು ಆಗಮ ಸಂಧಿ ವ ಆಗಮಾಗ್ಯದಲ್ಲಿ, ಕಾಶಿಯಲ್ಲಿ ಕಾಶಿ ಪ್ಲಸ್ ಅಲ್ಲಿ ಯ ಆಗಮಾಗ್ಯದಲ್ಲಿ ಯಲ್ಲಿ ಆಗಮ ಸಂಧಿ. ಈ ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪಗಳನ್ನು ಬರೆಯಿರಿ. ರಾಯ ಸಿರಿ, ವರ್ಷ ಜನ್ಮ ಆಶ್ಚರ್ಯ, ರಾಯ ರಾಜ, ಸಿರಿ ಶ್ರೀ, ಶ್ರೀ ತತ್ಸಮ ಇಲ್ಲಿ, ಸಿರಿ ತದ್ಭವ, ವರ್ಷ ತತ್ಸಮ ಅದು, ಇದು ವರುಷ ತದ್ಭವ, ಜನ್ಮ ಜನುಮ, ಜನ್ಮ ತತ್ಸಮ, ಜನುಮ ತದ್ಭವ, ಜನುಮ ಕನ್ನಡ ಪದ, ಆಶ್ಚರ್ಯ ತತ್ಸಮ ಅಚ್ಚರಿ ಕನ್ನಡ ಪದ ತದ್ಭವ. ಈ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದ ಬರೆಯಿರಿ. ರೋಗ ಬಡತನ ಕೃತಜ್ಞ, ಫಲ ಪರಹಿತ, ರೋಗ ನಿರೋಗ, ಬಡತನ ಸಿರಿತನ, ಕೃತಜ್ಞ ಕೃತಜ್ಞ, ಫಲ ವಿಫಲ, ಪರಹಿತ ಸ್ವಹಿತ. ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಪ್ರಯೋಗಿಸಿ ಬರೆಯಿರಿ. ಒಂದನೆಯದು ಉಪಕಾರ ಸ್ಮರಣೆ. ಉಪಕಾರ ಸ್ಮರಣೆ ಇಲ್ಲದವರು, ಹಿಂದಿನ ಕಾಲದಲ್ಲೂ ಇದ್ದರು ಇಂದು ಇದ್ದಾರೆ. ಎರಡು ಪರಹಿತ, ಪರಹಿತವನ್ನೇ ಬಯಸುವ ವೈದ್ಯರನ್ನು ಜನರು ಮೆಚ್ಚುತ್ತಾರೆ. ಮೂರು ಕೃತಜ್ಞ, ಗುರು ಹಿರಿಯರಿಗೆ ನಾವೆಲ್ಲರೂ ಕೃತಜ್ಞರಾಗಿರಬೇಕು. ನಾಲ್ಕು ಸಮೃದ್ಧಿ, ಸಮೃದ್ಧಿಯಿಂದ ಸಂತಸ ಸಮಾಧಾನಗಳು ಉಂಟಾಗುತ್ತವೆ. ಐದು ಆಶ್ಚರ್ಯ, ಕೆಲವು ಮಕ್ಕಳು ನಮ್ಮ ನಡೆನುಡಿಗಳಿಂದ ಆಶ್ಚರ್ಯವನ್ನುಂಟು ಮಾಡುತ್ತಾರೆ. ಆರನೆಯದು ಸಂಪಾದಿಸು, ಹೇಗಾದರೂ ಹಣವನ್ನು ಸಂಪಾದಿಸಬೇಕೆಂಬುದೇ ಇಂದು ಹೆಚ್ಚಿನವರ ಗುರಿಯಾಗಿದೆ. ಮಾದರಿಯಂತೆ ಗಾರ ತನ ಪ್ರತ್ಯಯಗಳಿರುವ ಐದೈದು ಪದಗಳನ್ನು ಬರೆಯಿರಿ. ಮಾದರಿ ಬೇಟೆಗಾರ ಬಡತನ, ಮಾದರಿ ಬೇಟೆಗಾರ ಬಡತನ, ಗಾರ ಮಾತುಗಾರ, ಛಲಗಾರ ಮಾಟಗಾರ, ಬಳೆಗಾರ ಮೋಸಗಾರ. ತನದಿಂದ ಬರಂತ ಮನೆತನ, ಸಿರಿತನ, ದೊಡ್ಡತನ, ಸಣ್ಣತನ, ಜಾಣತನ. ಎಕ್ಸ್ಟ್ರಾ ಕ್ವಶನ್ ಆನ್ಸರ್ಸ್. ಏಳನೇದು ಒಂದು ವಾಕ್ಯದಲ್ಲಿ, ಪ್ರಾಣಿಗಳನ್ನು ಸುಲಭವಾಗಿ ಕೊಲ್ಲಲು ಬೇಡನ ಉಪಾಯವೇನಾಗಿತ್ತು? ಬೇಡನು ವಿಷಸವರಿದ ಬಾಣಗಳಿಂದ ಪ್ರಾಣಿಗಳಿಗೆ ಹೊಡೆಯುತ್ತಿದ್ದ. ಇಲ್ಲಿ ಹೊಡೆಯುತ್ತಿದ್ದ, ಅವು ನಂಜೇರಿ ಸಾಯುತ್ತಿದ್ದವು. ಎಂಟನೆಯದು, ಜಿಂಕೆಯು ಬೇಡನ ಬಾಣದ ಹೊಡೆತದಿಂದ ತಪ್ಪಿಸಿಕೊಂಡದ್ದು ಹೇಗೆ? ಬೇಡನು ಬಾಣವನ್ನು ಹೊಡೆದಾಗ ಜಿಂಕೆಯು ಮೇಲಕ್ಕೆ ನೆಗೆಯಿತು, ಹೀಗಾಗಿ ಬೇಡನ ಗುರಿ ತಪ್ಪಿತು, ಜಿಂಕೆಯು ಬಾಣದ ಹೊಡೆತದಿಂದ ತಪ್ಪಿಸಿಕೊಂಡಿತು. ಒಂಬತ್ತನೆಯದು, ಗಿಳಿಯ ತತ್ವನಿಷ್ಠೆ ಯಾವುದಾಗಿತ್ತು? ಸುಖ ಸಂಪತ್ತು ಇರುವಾಗ ಜೊತೆಗಿದ್ದವರು ಕಷ್ಟಕಾಲದಲ್ಲೂ ಅವರ ಜೊತೆಗಿದ್ದು ಉಪಕಾರವನ್ನು ಸ್ಮರಿಸಬೇಕು, ಒಳ್ಳೆಯ ಕಾಲ ಬರಲಿ ಎಂದು ಬಯಸಬೇಕು ಎನ್ನುವುದು ಗಿಳಿಯ ನಿಷ್ಠೆಯಾಗಿತ್ತು. ಹತ್ತನೆಯದು, ಗಿಳಿಯು ವಾಸ ಮಾಡುತ್ತಿದ್ದ ಮರವು ಒಣಗಲು ಕಾರಣವೇನು? ಜಿಂಕೆಯನ್ನು ಕೊಲ್ಲಲೆಂದು ಬೇಡನು ಬಿಟ್ಟ ಬಾಣವು ಜಿಂಕೆಗೆ ತಾಗದೆ ಮರಕ್ಕೆ ತಗಿಲುದರಿಂದ ವಿಷದ ಪ್ರಭಾವಕ್ಕೆ ಸಿಕ್ಕಿ ಮರವು ಒಣಗಿತು. ಹನ್ನೊಂದನೆಯದು, ಗಿಳಿಯು ಒಣ ಮರದಲ್ಲಿ ಏಕೆ ವಾಸಿಸುತ್ತಿತ್ತು? ಆ ಮರವು ಫಲ ಪುಷ್ಪಭರಿತವಾಗಿದ್ದಾಗ ವಾಸ ಮಾಡುತ್ತಿದ್ದ ತಾನು, ಈಗ ಅದು ಒಣಗಿದೆ ಎಂದು ಬಿಟ್ಟು ಹೋಗುವುದು ಕೃತಜ್ಞತೆ ಎಂದು ಗಿಳಿ ತಿಳಿದ ಗಿಳಿ ಆ ಒಣಮರದಲ್ಲೇ ವಾಸ ಮಾಡುತ್ತಿತ್ತು. ಹನ್ನೆರಡು, ಆ ಮರ ಮೊದಲಿನಂತಾದುದು ಹೇಗೆ? ಗಿಳಿಯ ಜನಸಾಮಾನ್ಯರ ನಡತೆಗೆ ವಿರುದ್ಧವಾದ ವರ್ತನೆಯನ್ನು ಮೆಚ್ಚಿದ ಇಂದ್ರನು ಗಿಳಿಯ ಅಪೇಕ್ಷೆಯಂತೆ ನೀಡಿದ ವರದಿಂದ ಮರವು ಮೊದಲಿನಂತಾಯಿತು. ಹದಿಮೂರು, ಬೇಡನು ವಿಷಸವರಿದ ಬಾಣವನ್ನು ಏಕೆ ಸಿದ್ಧ ಮಾಡಿಕೊಂಡಿರುತ್ತಿದ್ದನು? ಬೇಟೆಯಾಡಿ ಪ್ರಾಣಿಗಳನ್ನು ಕೊಲ್ಲಲು ಬೇಡನು ವಿಷಸವರಿದ ಬಾಣವನ್ನು ಸಿದ್ಧ ಮಾಡಿಕೊಂಡಿರುತ್ತಿದ್ದನು.
14. ಬಾಣಕ್ಕೆ ಗುರಿಯಾಗುವಷ್ಟು ದೂರ ಎಂದರೇನು? ಬಾಣಕ್ಕೆ ಗುರಿಯಾಗುವಷ್ಟು ದೂರ ಎಂದರೆ ಬಾಣ ನಾಟುವಷ್ಟು ಹತ್ತಿರ ಎಂದು ಅರ್ಥ. 15. ಗಿಳಿಯು ಕೇಳಿದ ವರ ಯಾವುದು? ಗಿಳಿಯು ಮರವು ಮೊದಲಿನಂತೆ ಹಸಿರಿನಿಂದ ಕಳಿಕಳಿಸಬೇಕೆಂಬ ವರವನ್ನು ಕೇಳಿತು. ಈ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. 4. ಇಂದ್ರನಿಗೆ ಸಂತೋಷವನ್ನುಂಟು ಮಾಡಿದ ಗಿಳಿಯ ನುಡಿಗಳಾವುವು? ಇಂದ್ರನು ಗಿಳಿಯನ್ನು ಒಣಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯೇ ಎಂದು ಕೇಳಿದನು. ಆಗ ಗಿಳಿಯು, ಈ ಮರವು ನನಗೆ ಆಸರೆಯನ್ನು, ಹಣ್ಣುಗಳನ್ನು, ನೆರಳನ್ನು ನೀಡಿತು. ಈಗ ಅದಕ್ಕೆ ಈ ಸ್ಥಿತಿಯೊದಗಿದೆ. ಸುಖ ಸಂಪತ್ತುಗಳಿದ್ದಾಗ ಜೊತೆಗಿದ್ದವರು ಕಷ್ಟಕಾಲದಲ್ಲೂ ಜೊತೆಗಿರಬೇಕು. ಉಪಕಾರವನ್ನು ಸ್ಮರಿಸುತ್ತಾ ಒಳ್ಳೆಯ ದಿನ ಬರಲೆಂದು ಹಾರೈಸಬೇಕು, ಕೃತಜ್ಞರಾಗಬಾರದು ಎಂದಿತು. ಅದರ ಈ ಮಾತುಗಳನ್ನು ಕೇಳಿದ ಇಂದ್ರನಿಗೆ ಸಂತೋಷವಾಯಿತು. 5. ಗಿಳಿರಾಯನಿಗೆ ಏನಾದರೂ ವರವನ್ನು ಕೊಡಬೇಕೆಂದು ಇಂದ್ರನು ತೀರ್ಮಾನಿಸಿದುದೇಕೆ? ಗಿಳಿಯ ವರ್ತನೆ ಸಾಮಾನ್ಯ ಜನರಂತೆ ಇಲ್ಲ. ಅದು ಪರರ ಹಿತವನ್ನು ಬಯಸುತ್ತದೆ. ಮನುಷ್ಯರಿಗೂ ಮಾದರಿಯಾಗುವಂತೆ ಅದರ ನಡತೆ ಇದೆ. ಆದ್ದರಿಂದ ಈ ಗಿಳಿಗೆ ಏನಾದರೂ ವರವನ್ನು ಕೊಡಬೇಕೆಂದು ಇಂದ್ರನು ನಿರ್ಧರಿಸಿದನು. ಸಂದರ್ಭದೊಡನೆ ವಿವರಿಸಿ. 4. ಮನುಷ್ಯನ ಬದುಕಿಗೆ ಈ ಸೂತ್ರ ಮಾದರಿಯಾಗಬಲ್ಲದು. ಮಿತ್ರರ ಒಣಮರದ ಗಿಳಿ ಪಾಠದಿಂದ ಈ ಹೇಳಿಕೆಯನ್ನು ಎತ್ತಿಕೊಳ್ಳಲಾಗಿದೆ. ಗಿಳಿಯು ಇಂದ್ರನಿಗೆ ತಾನು ಒಣಮರದಲ್ಲಿಯೇ ವಾಸಿಸುತ್ತಿರುವ ಕಾರಣವನ್ನು ಹೇಳುತ್ತದೆ. ಆಗ ಇಂದ್ರ ಮೇಲಿನಂತೆ ಯೋಚನೆ ಮಾಡುತ್ತಾನೆ. ಸುಖ ಸಂಪತ್ತಿನ ಜೊತೆಗಿದ್ದವರು ಅವರ ಕಷ್ಟಕಾಲದಲ್ಲೂ ಜೊತೆಗೇ ಇರಬೇಕು. ಉಪಕಾರವನ್ನು ಸ್ಮರಿಸಬೇಕು. ಅವರಿಗೆ ಒಳ್ಳೆಯ ದಿನಗಳು ಬರಲಿ ಎಂದು ಹಾರೈಸಬೇಕು ಎಂದು ಗಿಳಿಯು ನಿರ್ಧರಿಸಿ ಅದರಂತೆಯೇ ನಡೆದುಕೊಳ್ಳುತ್ತದೆ. ಅದರ ಈ ನಿಯಮ ಎಲ್ಲ ಮನುಷ್ಯರಿಗೂ ಅನುಸರಿಸಲು ಯೋಗ್ಯವಾದುದೆಂದು ಇಂದ್ರನು ಭಾವಿಸಿದ. ಪಶು ಪಕ್ಷಿಗಳ ವರ್ತನೆಯಿಂದಲೂ ಮನುಷ್ಯನು ಕಲಿಯುವುದು ಸಾಕಷ್ಟಿದೆ ಎಂದು ಈ ಸಂದರ್ಭದಿಂದ ತಿಳಿಯಬಹುದು. 4. ಮೇನ್ ಸೈದ್ಧಾಂತಿಕ ವ್ಯಾಕರಣ. ಈಗಾಗಲೇ 8 ಮತ್ತು 9ನೇ ತರಗತಿಯಲ್ಲಿ ಕನ್ನಡ ಭಾಷೆಯ ರಚನೆಗೆ ಸಂಬಂಧಿಸಿದ ವ್ಯಾಕರಣವನ್ನು ತಕ್ಕ ಮಟ್ಟಿಗೆ ಕಲಿತಿದ್ದೀರಿ. ಅವುಗಳನ್ನು ಮತ್ತೊಮ್ಮೆ ಅವಲೋಕಿಸುವುದರೊಂದಿಗೆ ಇನ್ನುಳಿದ ಅಂಶಗಳನ್ನು 10ನೇ ತರಗತಿಯಲ್ಲಿ ತಿಳಿದುಕೊಳ್ಳುವುದು. ಕನ್ನಡ ವರ್ಣಮಾಲೆ. ಕನ್ನಡ ವರ್ಣಮಾಲೆಯ ವಿಭಾಗ ಕ್ರಮ. ಒಟ್ಟು ಅಕ್ಷರಗಳು 49. ಅದರಲ್ಲಿ ಯಾವ್ಯಾವ್ದು ಬರ್ತದೆ ಮೇನ್? ಒಟ್ಟು ಅಕ್ಷರಗಳಲ್ಲಿ ಸ್ವರಗಳು, ವ್ಯಂಜನಗಳು, ಯೋಗವಾಹಗಳು. ಸ್ವರಗಳು ಎಷ್ಟು? 13. ವ್ಯಂಜನಗಳು 34. ಯೋಗವಾಹಗಳು 2. ಸ್ವರಗಳು, ಅದರ ಡೆಫಿನಿಷನ್ ಏನ್ ಬರ್ತದೆ? ಸ್ವತಂತ್ರವಾಗಿ ಉಚ್ಚರಿಸುವಂತಹವು. ಅಕ್ಷರಗಳು ಸ್ವರಗಳು. ವ್ಯಂಜನಗಳು ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು, ವ್ಯಂಜನಗಳು. ಯೋಗವಾಹಗಳು ಸ್ವರದ ಸಂಬಂಧ ಪಡೆದು ಉಚ್ಚರಿಸಲ್ಪಡುತ್ತವೆ. ಯೋಗವಾಹಗಳು ಯಾವ್ಯಾವು? ಅನುಸ್ವರ, ವಿಸರ್ಗ. ಅನುಸ್ವರ ಯಾವುದು? ಅಂ, ಅಹ. ಇಲ್ಲಿ ಸ್ವರಗಳಲ್ಲಿ 3 ವಿಧ: ಹೃಸ್ವಸ್ವರ, ದೀರ್ಘಸ್ವರ, ಪ್ಲುತಸ್ವರ. ಹೃಸ್ವಸ್ವರ ಅಂತಂದ್ರೆ, ಹೃಸ್ವ ಅಂದ್ರೆ ಸಣ್ಣದು, ಟೈಮ್, ಆರದ ಹೃಸ್ವಸ್ವರ. ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳೇ ಹೃಸ್ವಸ್ವರಗಳು. ಅ, ಇ, ಉ, ರು, ಎ, ಓ. ಎರಡು ಮಾತ್ರ ಕಾಲ ಅವಧಿಯಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳು ದೀರ್ಘಸ್ವರಗಳು. ಏಳದಾವವು: ಆ, ಇ, ಉ, ಎ, ಐ, ಓ, ಔ. ಪ್ಲುತಸ್ವರ 3 ಮಾತ್ರ ಕಾಲ. ಇದು ಎಕ್ಸಾಂಪಲ್ ಕನ್ನಡದಲ್ಲಿ ಇಲ್ಲ. ವರ್ಗೀಯ ವ್ಯಂಜನಗಳು. ವ್ಯಂಜನಗಳಲ್ಲಿ 2 ವಿಧ: ಅವರ್ಗೀಯ ವ್ಯಂಜನಗಳು. ವರ್ಗೀಯ ವ್ಯಂಜನಗಳು 25, ಅವರ್ಗೀಯ ವ್ಯಂಜನಗಳು 9. ಯಾವ ಅವರ್ಗೀಯ ವ್ಯಂಜನಗಳು? ಯರ, ಲ, ವ, ಶ, ಸಹ, ಳ. ವರ್ಗೀಯ ವ್ಯಂಜನಗಳು ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಅಲ್ಪಪ್ರಾಣ 10 ಅದಾವ್, ಮಹಾಪ್ರಾಣ 10 ಅದಾವ್, ಅನುನಾಸಿಕ 5 ಅದಾವ್. ಯಾವ್ಯಾವ ಇವು? ಕ, ಚ, ಟ, ತ, ಪ, ಗ, ಜ, ಡ, ದ, ಬ. ಇವು ಅಲ್ಪಪ್ರಾಣ. ಹ ಮಹಾಪ್ರಾಣ. ಸ, ಛ, ಠ, ಥ, ಪ, ಭ, ಝ, ಢ, ಧ, ಭ. ಅನುನಾಸಿಕ ಙ, ಞ, ಣ, ನ, ಮ. ಅನುನಾಸಿಕ, ನಾಸಿಕ ಅಂದ್ರೆ ಮೂಗು, ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡ್ತವೆ ಇವೆಲ್ಲ. ಗುಣಿತಾಕ್ಷರಗಳು. ವ್ಯಂಜನಗಳಿಗೆ ಸ್ವರಾಕ್ಷರಗಳು ಸೇರಿ ಆಗುವ ಅಕ್ಷರಗಳನ್ನು ಗುಣಿತಾಕ್ಷರಗಳು ಎನ್ನುತ್ತೇವೆ. ಉದಾಹರಣೆಗೆ, ವ್ಯಂಜನ ಪ್ಲಸ್ ಸ್ವರ ಗುಣಿತಾಕ್ಷರ. ಕ ಪ್ಲಸ್ ಅ ಕ, ಚ ಪ್ಲಸ್ ಆ ಚ, ಟ ಪ್ಲಸ್ ಇ ಟಿ, ತ ಪ್ಲಸ್ ಇ ಟಿ. ಈ ರೀತಿ ಎಲ್ಲಾ ವ್ಯಂಜನಗಳು ಸ್ವರಗಳನ್ನು ಸೇರಿ ಗುಣಿತಾಕ್ಷರಗಳನ್ನು ಮಾಡಬಹುದು.
ಸಂಯುಕ್ತಾಕ್ಷರಗಳು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರವನ್ನು ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಎಂದು ಕರೆಯಲಾಗುತ್ತದೆ. ಇವುಗಳಲ್ಲಿ ಸಜಾತೀಯ ಸಂಯುಕ್ತಾಕ್ಷರ ಹಾಗೂ ವಿಜಾತೀಯ ಸಂಯುಕ್ತಾಕ್ಷರಗಳೆಂದು ಎರಡು ವಿಧಗಳಿವೆ. ಒಂದು, ಸಜಾತೀಯ ಸಂಯುಕ್ತಾಕ್ಷರ ಒಂದೇ ಜಾತಿಯ ಮೂಲದ ಎರಡು ವ್ಯಂಜನಗಳೊಂದಿಗೆ ಒಂದು ಸ್ವರ ಸೇರಿದಾಗ ಸಜಾತೀಯ ಸಂಯುಕ್ತಾಕ್ಷರ ಉಂಟಾಗುತ್ತದೆ. ಉದಾಹರಣೆಗೆ ಅಮ್ಮ, ಅಣ್ಣ, ಕಲ್ಲು, ಮಣ್ಣು, ಕನ್ನಡ, ಸದ್ದು. ಎರಡನೆಯದು ವಿಜಾತೀಯ ಸಂಯುಕ್ತಾಕ್ಷರ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳ ಜೊತೆಯಲ್ಲಿ ಒಂದು ಸ್ವರ ಸೇರಿದಾಗ ವಿಜಾತೀಯ ಸಂಯುಕ್ತಾಕ್ಷರ ಉಂಟಾಗುತ್ತದೆ. ಶಾಸ್ತ್ರ, ಸ್ತ್ರೀ, ಅಕ್ಷರ, ವಿದ್ಯೆ, ಕಷ್ಟ, ತ್ರಿಶೂಲ. ಸಂಧಿಗಳು ಎರಡು ಪದಗಳ ನಡುವಿನ ಎರಡು ಅಕ್ಷರಗಳು ಪರಸ್ಪರ ಕಾಲ ವಿಳಂಬವಿಲ್ಲದೆ, ಟೈಮ್ ಗ್ಯಾಪ್ ಇರಲಾರದೆ ಅರ್ಥಕ್ಕೆ ಅನುಸಾರವಾಗಿ ಸೇರುವುದನ್ನು ಸಂಧಿ ಎಂದು ಕರೆಯಲಾಗುತ್ತದೆ. ಕನ್ನಡ ಸಂಧಿಗಳು ಇದರಲ್ಲಿ ಎರಡು ವಿಧವು ಸಂಧಿಗಳಲ್ಲಿ ಕನ್ನಡ ಸಂಧಿ, ಸಂಸ್ಕೃತ ಸಂಧಿ. ಈ ಪಾಠದಾಗ ನಾವು ಬರೀ ಕನ್ನಡ ಸಂಧಿ ಅಷ್ಟೇ ಕಲಿತೀವಿ. ಸಂಧಿ ಆಗುವ ಎರಡು ಪದಗಳು ಕನ್ನಡ ಇಲ್ಲವೇ ಒಂದು ಕನ್ನಡ ಮತ್ತೊಂದು ಸಂಸ್ಕೃತವಾಗಿದ್ದರೆ ಅದನ್ನು ಕನ್ನಡ ಸಂಧಿ ಎಂದು ಕರೆಯಲಾಗುತ್ತದೆ. ಕನ್ನಡ ಸಂಧಿಯಲ್ಲಿ ಮೂರು ವಿಧಗಳಿವೆ. ಲೋಪ ಸಂಧಿ ಎರಡು ಸ್ವರಾಕ್ಷರಗಳ ನಡುವೆ ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಅಂತ್ಯದಲ್ಲಿರುವ ಸ್ವರವು ಅಂದ್ರೆ ಇಲ್ಲಿದು ಅರ್ಥ ಕೆಡದಿರುವ ಸಂದರ್ಭದಲ್ಲಿ ಇಲ್ಲವಾಗುವುದನ್ನು ಇಲ್ಲಿದು ಮಾತು ಹೋದರೆ ಇದರೊಳಗಿಂದ ಊ ಇಲ್ಲವಾಗ್ತದೆ ಲೋಪ ಸಂಧಿ ಎಂದು ಕರೆಯುತ್ತಾರೆ. ಉದಾಹರಣೆಗೆ ಇದು ಪೂರ್ವ ಪದ, ಇದು ಉತ್ತರ ಪದ, ಇದು ಸಂಧಿ ಪದ. ಮಾತು ಪ್ಲಸ್ ಇಲ್ಲ, ಮಾತಿಲ್ಲ ಆಗ್ಬಿಡ್ತದೆ. ಇಲ್ಲಿ ನೋಡು, ಮಾತು ಪ್ಲಸ್ ಇಲ್ಲ, ಇಲ್ಲಿ ಊ ಲೋಪ ಆಗ್ಬಿಡ್ತದೆ, ಮಾತಿಲ್ಲ ಆಗ್ತದೆ. ಬೇರೆ ಪ್ಲಸ್ ಒಬ್ಬ, ಏ ಹೋಗ್ತದೆ ಬೇರೆ ಒಳಗಿಂದು, ಬೇರೊಬ್ಬ ಆಗ್ಬಿಡ್ತದೆ. ನಿನಗೆ ಪ್ಲಸ್ ಅಲ್ಲದೆ, ನಿನಗಲ್ಲದೆ, ಏ ಹೋಯ್ತಿಲ್ಲ, ಇದು ಲೋಪ ಆಯ್ತು, ಲೋಪ ಸಂಧಿ ಇದು. ಆಗಮ ಸಂಧಿ ಎರಡನೆಯದ್ದು, ಲೋಪ ಸಂಧಿ ಮಾಡಿದರೆ ಅರ್ಥ ಕೆಡುವಂತಿದ್ದರೆ, ನಾವು ಅದನ್ನು ಲೋಪ ಮಾಡಿದ್ರೆ ಅರ್ಥ ಕೆಡ್ತಿತ್ತಂದ್ರ ಆ ಎರಡು ಸ್ವರಗಳ ನಡುವೆ ಯ ಅಲ್ಲವೇ ವ ಅಕ್ಷರವನ್ನು ಹೊಸದಾಗಿ ಸೇರಿಸಿ ಸಂಧಿ ಮಾಡಿದರೆ ಅದನ್ನು ಆಗಮ ಸಂಧಿ ಎಂದು ಕರೆಯುತ್ತಾರೆ. ಯ ಅಕ್ಷರ ಬಂದಲ್ಲಿ ಯಕಾರಾಗಮ ಸಂಧಿ ಅಂತಲೂ, ವ ಅಕ್ಷರ ಬಂದಲ್ಲಿ ವಕಾರಾಗಮ ಸಂಧಿ ಅಂತಲೂ ಎರಡು ವಿಧಗಳನ್ನು ಗುರುತಿಸಲಾಗುತ್ತದೆ. ಇದು ಪೂರ್ವ ಪದ, ಉತ್ತರ ಪದ, ಇದು ಸಂಧಿ ಪದ. ಇಲ್ಲಿ ಗುರು ಪೂರ್ವ ಪದ, ಗುರು ಪ್ಲಸ್ ಅನ್ನು. ಇಲ್ಲಿ ಗುರನ್ನು ಮಾಡಿದ್ರ ಅದಕ್ಕೆ ಅರ್ಥ ಬರಂಗಿಲ್ಲ ಲೋಪ ಸಂಧಿ ಮಾಡ್ಬೇಕಂದ್ರೆ. ಇಲ್ಲಿ ಲೋಪ ಸಂಧಿ ಮಾಡ್ಲಿಕ್ಕೆ ಆಗಲ್ಲ, ಗುರುವನ್ನು ಅಂತ ಮಾಡ್ಬೇಕು ಸೆಂಟೆನ್ಸ್. ಇಲ್ಲಿ ವ ಆಗಮ ಆಗ್ತದವಾಗ. ಪಿತೃ ಪ್ಲಸ್ ಅನ್ನು, ಪಿತೃನ್ನು ಮಾಡ್ಲಿಕ್ಕೆ ಆಗಲ್ಲ, ಪಿತೃವನ್ನು ವ ಆಗಮ ಆಗ್ತದ. ಕೈ ಪ್ಲಸ್ ಅಲ್ಲಿ ಕೈ, ಕೈಲಿ ಇಲ್ಲಿ ಬರಂಗಿಲ್ಲ, ಕೈಲಿ ಪ್ರನೌನ್ಸ್ ಮಾಡ್ಲಿಕ್ಕೂ ಕಷ್ಟ ಆಗ್ತದೆ, ಕಷ್ಟ ಆಗ್ತದೆ ಶಬ್ದ. ಅದಕ್ಕೆ ಕನ್ನಡದ ವ್ಯಾಕರಣದೊಳಗೆ ಏನಾದ್ರೆ ಯ ಕಾರ ಮಾಡಿ ಕೈಯಲ್ಲಿ, ಶಾಲೆ ಪ್ಲಸ್ ಇಂದ, ಶಾಲಿಂದ ಮಾಡ್ಲಿಕ್ಕೆ ಬರಂಗಿಲ್ಲ, ಲೋಪ್ ಮಾಡಿ ನೋಡ್ರಿ, ಏ ಲೋಪ್ ಮಾಡಿದ್ರೆ ಏನಾಗ್ತದೆ, ಶಾಲಿಂದ. ಅದಕ್ಕೆ ಮೀನಿಂಗ್ ಬರಂಗಿಲ್ಲ, ಶಾಲೆಯಿಂದ. ಅದಕ್ಕೆ ಅರ್ಥ ಇರ್ಲಾರ್ದಂಗ ಆಯ್ತು ಅಂದ್ರೆ ಅವಾಗ ಆಗಮ ಸಂಧಿ ಬರ್ತದೆ. ಯಾವ್ದಿಲ್ಲಿ ಯ ಕಾರ ಆಗಮ ಆಯ್ತು. ಆದೇಶ ಸಂಧಿ ಮೂರನೇದು, ಎರಡು ಅಕ್ಷರಗಳ ನಡುವೆ ಸಂಧಿ ಕಾರ್ಯ ನಡೆಯುವಾಗ ಉತ್ತರ ಪದದ ಆದಿಯಲ್ಲಿರುವ, ಇದು ಉತ್ತರ ಪದ, ಇದು ಕ ಆದಿ ಅಂದ್ರೆ ಇಲ್ಲಿ ಕ ಕ ಫ, ಇಲ್ಲಿ ಕ ಬಂದದ, ಇಲ್ಲಿ ಕ ಬಂದದ, ಇಲ್ಲಿ ಫ ಬಂದದ. ವ್ಯಂಜನಗಳಿಗೆ ಕ್ರಮವಾಗಿ ಗ ದ ಬ ವ್ಯಂಜನಗಳು ಬದಲಾಗಿ ಬರುವುದನ್ನು ಆದೇಶ ಸಂಧಿ ಎಂದು ಕರೆಯಲಾಗುತ್ತದೆ. ಮಳೆ ಪ್ಲಸ್ ಕಾಲ, ಮಳೆ ಕ ಹೋಗಿ ಗ ಆಗ್ಬಿಡ್ತು, ಮಳೆಗಾಲ. ಇದು ಯಾವ್ದಿದು ಗದಬಾದೇಶ ಸಂಧಿನು ಅಂತಾರ, ಗದಬ ಆದೇಶ ಆಗಿ ಬರ್ತಾವ, ಕ ತಪ ಹೋಗ್ತಾವ. ಬೆಟ್ಟ ಪ್ಲಸ್ ತಾವರೆ, ಬೆಟ್ಟ ದಾವರೆ, ದ ಬಂತಿಲ್ಲಿ. ಹೂ ಪ್ಲಸ್ ಪುಟ್ಟಿ, ಹೂ ಬುಟ್ಟಿ, ಬೂ ಬಂತು, ಬ ಬಂತು, ಬ ಆದೇಶ ಆಗಿ ಬಂತು, ಆದೇಶ ಸಂಧಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಹಿಟ್ ದ ಬೆಲ್ ಐಕನ್ ಅಂಡ್ ಸೇವ್ ದ ಪ್ಲೇ ಲಿಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಬೈ ಬೈ.